ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಿಮ್ಮ ಹೆಸರು ಅಲ್ಲಿ ಅಂತ ಅಂದು ಹಾ ಅದು ದೊಡ್ಡ ಲೊಡ್ಡೆ ಚಿಕ್ಕ ಲೊಡ್ಡೆ ಹಾ 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 ಎಂತ ಇದು ಅಂತ ಅಂಬರೀಶ್ ಅಣ್ಣ ಭಾಳ ತಮಾಷೆ ಮಾಡಿಕೊಂಡು ವಿಷ್ಣುವಣ ಸತ್ತಾಗ ಭಾಳ ನೋವು ಪಟ್ಕೊಂಡೆ ಇಷ್ಟು ದಿವಸ ನೀ ಜೊತೆ ಪಳಗ್ತಾ ಇದ್ದಿದ್ದನ್ನು ನೋಡಿ ನನ್ನ ಹಾಗೆ ನೀನು ನನಗೆ ಪ್ರೀತಿಸ್ತಾ ಇದ್ದೀಯ ಅಂತ ನಾನು ಶಿವಣ್ಣ ಬರ್ತಾರೆ ತಪ್ಕೊಂತಾರೆ ನೀನು ವಿಷ್ಣುವರ್ಧನ್ ಅಲ್ಲ ವಿಷ್ಣು ಅಲ್ಲ ನೀನು ಶಿವಣ್ಣ ಸರ್ ನಮಸ್ತೆ ಚೆನ್ನಾಗಿದ್ದೀನಿ ನಿಮ್ಮನ್ನ ಇವತ್ತು ನೋಡಿದ್ರೆ ಬಹುಶಃ ವಿಷ್ಣು ಸರ್ನೆ ಮುಂದ್ಗಡೆ ಆಗುತ್ತೆ ನಾವೆಲ್ಲ ಅವರ ಪಕ್ಕ ಅಭಿಮಾನಿಗಳು ಹೇಗೆ ಸರ್ ಯಾವಾಗ ನಾನು ಕೂಡ ವಿಷ್ಣುವರ್ಧನ್ ಅವರ ರೀತಿ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ತು ನಾನು ಸುಮಾರು ನಾನು ಐ ಟಿ ಓದ್ಬೇಕಾರೆ ಐ ಟಿ ಓದ್ತಿದ್ದೆ ಅಲ್ಲಿ ನಮ್ಮ ಓದೋ ಕ್ಲಾಸ್ಮೇಟ್ಗಳು ಹುಡುಗರಲ್ಲಿದ್ದೀರಲ್ಲ ವಿಷ್ಣುವ್ರ ಅಭಿನಯ ಚೆನ್ನಾಗಿ ಮಾಡ್ತೀಯಾ ಅಂಥೇಳಿ ಅದನ್ನು ಸು ಸುಮ್ಮನೆ ಒಂದು ಏನೋ ಒಂದು ತುಳುಕು ಅಲ್ಲಿ ಮಾಡ್ಕೊಂಡು ಹೋಗ್ತಿರ್ಬೇಕಾರೆ ಅವಾಗಿಂದ ಶುರುವಾಯಿತು ಆವಾಗಲೇ ಈ ಥರ ಅಂದರೆ ವಿಷ್ಣು ಸರ್ ಪಕ್ಕ ಅಭಿಮಾನಿ ಹಾಂ ಪಕ್ಕಾಭಿಮಾನಿ ಅಂದರೆ ನಾನು ಹುಟ್ಟಿದ್ದು ಚಿತ್ರದುರ್ಗ ಹತ್ರ ಜಗಳೂರು ಚಿತ್ರದುರ್ಗ ಹತ್ರ ಜಗಳೂರು ಅಲ್ಲಿ ಗೊಲ್ಲಾರಹಟ್ಟಿ ಹಟ್ಟಿ ಅಂತೇಳಿ ಚಿಕ್ಕದೊಂದು ಪುಟ್ಟ ಗ್ರಾಮ ಇದೆ ನಾನು ಅಲ್ಲಿ ಹುಟ್ಟಿದ್ದು ಅಲ್ಲಿಂದ ಹಿಂಗೆ ಓದ್ಕೊಂತ ಹಿಂಗೆ ಇದು ಮಾಡಿಕೊಂಡು ಅಲ್ಲಿಂದ ನಾನು ನನ್ನ ಜರ್ನಿ ಅಲ್ಲೇ ಮಾಡ್ತಾಯಿದ್ದೆ ಚಿತ್ರದುರ್ಗ ದಾವಣಗೆರೆ ಮಾಡ್ತಿದ್ದೆ ಒಂದು ಟೈಮಲ್ಲಿ ಸ್ಕೂಲು ಕಾಲೇಜ್ಗಳಲ್ಲಿ ಕರ್ಕೊಂಡೋಗಿ ಅಭಿನಯ ಮಾಡಿಸ್ತಾ ಇದ್ರು ಮಧ್ಯೆ ಮಧ್ಯೆ ಆರ್ಕೆಸ್ಟ್ರಾ ಜೊತೆಗೆ ಮ್ಯಾಜಿಕ್ ಅವ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಬಿಟ್ಟಾಗ ಜ ನಮ್ಮ ಫ್ರೆಂಡ್ಸ್ಗಳೆಲ್ಲ ಭಾಳ ಖುಷಿ ಪಡೋರು ಏ ವೆರಿ ಗುಡ್ ರೀ ವಿಷ್ಣು ಅಭಿನಯ ಚೆನ್ನಾಗಿ ಮಾಡ್ತೀರ ಅಂತ ಹೇಳಿದ್ರು ಸರಿ ಅಂತ ಇದು ಮಾಡ್ಕೊಂಡ್ರು ಆಮೇಲೆ ನಮ್ಮ ಬಿ ಎಲ್ ವೇಣು ಅಂತಿದ್ದಾರೆ ಚಿತ್ರದುರ್ಗದಲ್ಲಿ ಕತೆ ಸಂಭಾಷಣೆ ಸುಮಾರು ಪಿಚ್ಚರೆಲ್ಲ ಮಾಡಿದ್ದಾರೆ ಅವರು ಅವರು ನಾನು ಒಂದು ದಿವಸ ನೋಡಿದರು ಆ ಟೈಮಲ್ಲಿ ಆ ಜಮಾನದಲ್ಲಿ ಯಾವಾಗ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಇರ್ಬೋದು ಅವಾಗಿಂದ ಅವಾಗ ಅವರು ವಿಷ್ಣುವಣ ಕೆಲವು ಚಿತ್ರಗಳು ಅವರೇ ಬರಿತಾ ಇದ್ದು ಸಂಭಾಷಣೆ ಎಲ್ಲ ಬರಿತಿದ್ರಲ್ಲ ಅವರು ಬಂದು ಇಲ್ಲಿ ವಿಷ್ಣುವಣ ಹತ್ರ ಎಲ್ಲ ಇದು ಮಾಡ್ಕೊಂಡಿರ್ಬೇಕಾರೆ ಸರಿ ಅಂತೇಳ್ಬಿಟ್ಟು ನಾನಲ್ಲಿ ಊರಲ್ಲಿರ್ಬೇಕಾದ್ರೆ ಆಮೇಲೆ ಇಲ್ಲಿ ಯಾರು ಬೆಂಗಳೂರಲ್ಲಿ ಗರಡನೇಕ ರಾಮಣ್ಣ ಅಂತ ಇದ್ದರು ಅವ್ನು ನಮ್ಮ ರಾಜ್ಕುಮಾರ ನನ್ನನ್ನು ಒಂದು ಪಿಚ್ಚರ್ ಮಾಡಬೇಕಂತ ಇದು ಮಾಡಿದರು ಅಶೋಕ್ ಬಸ್ತಿ ಅಂತ ಇದ್ದಾರೆ ಅವ್ರು ನನ್ನನ್ನು ಹಾಕ್ಕೊಂಡು ಆ ಒಂದು ಚಿತ್ರ ಮಾಡಬೇಕಂತ ಸುಮಾರು ಒಂದು ಒಂದು ವರ್ಷ ನಮ್ಮನ್ನು ರೂಮಲ್ಲಿ ನಮಗೆ ತಯಾರಿ ಮಾಡಿ ಭಾಳ ಚೆನ್ನಾಗಿ ಖುಷಿ ಎಲ್ಲ ಆಯಿತು ಪಾಪ ನಮ್ಮನ್ನು ನಾವು ರೂಮ್ನಲ್ಲಿ ಇಟ್ವಿ ಸುಮಾರು ಜನ ಆರ್ಟಿಸ್ಟ್ಗಳು ಬರೋರು ಕಲ್ಯಾಣ್ ಕುಮಾರ್ ಅಂತೆ ಸುಮಾರು ಜನ ರೂಮಿಗೆ ಬಂದುಬಿಟ್ಟು ರೀ ಏನು ರೀ ಎರಡು ಮುತ್ತುಗಳು ಸೇರಿದಿರಿ ಹಾಂ ಎರಡು ಮೃತುಗಳು ನೋಡಿ ನಮಗೆ ಖುಷಿಯಾಗುತ್ತೆ ಹ್ಞೂ ಅವರು ಚೆನ್ನಾಗಿ ರಾಜಣ್ಣರು ವಿಷ್ಣುಣ್ಣರು ಅವರು ಭಾಳ ಚೆನ್ನಾಗಿದ್ದಾರೆ ಅವರು ಏಕೆಂದರೆ ಅವ್ರು ಹೆಂಗಿದ್ದಾರೆ ಅಂದರೆ ಒಡನಾಟ ಕೆಲವು ಫಂಕ್ಷನ್ ನೋಡಿದ್ವಲ್ಲ ಅವರಿಬ್ಬರು ಭಾಳ ಖುಷಿ ಆಗ್ತಿದೆ ಎಲ್ಲ ಒಡ್ನಾಟ ಆ ಥರ ನೀವು ಇದಿರಲ್ಲ ಅಂತಂದರು ಹ್ಞೂ ಸರಿ ಅಂತೇಳಿ ಅಶೋಕ್ ಬಸ್ತಿ ಏನು ಮಾಡಿದ್ರು ಒಂದು ಸತಿ ಇಲ್ಲಿ ಗರಡ ರಾಮಣ್ಣವ್ರದ್ದು ಕಾರ್ಯಕ್ರಮ ಇರ್ಕ ಇದು ಶೂಟಿಂಗಿಗೆ ಇದು ಮಾಡಿದರು ಆಮೇಲೆ ಒಂದು ಸತಿ ತುಮಕೂರು ಹತ್ರ ಇವರು ಪ್ರಸಾದ್ ಊರು ಬರ್ತತೆ ಅಲ್ಲಿಗೆ ನಾನು ನಮ್ಮ ಅಶೋಕ್ ಬಸ್ತಿ ಅವರಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋದಾಗ ಇಬ್ಬರು ಅಭಿನಯ ಮಾಡಿದಾಗ ಆ ನನ್ನ ತಾಯಿ ಶಕ್ತಿಪ್ರಸಾದ್ ಅವರು ಹೇಳ್ತೀವ್ರಿ ಅವ್ರ ಮಿಸಸ್ ಬಂದ್ಬಿಟ್ಟು ರೀ ನಿಜವಾಗಲೂ ಈ ಮಳೆ ಯಾಕಡೆ ಬರ್ತತೆ ಗೊತ್ತಿಲ್ಲ ಅಂತ ಹೇಳಿದಾಗ ನಮ್ಮ ಇಬ್ಬರಿಗೂ ನಮಗೂ ಅದು ಜೂನಿಯರ್ ರಾಜ್ಕುಮಾರ್ಗೆ ಹೇಳಿದಾಗ ಯಾಕಮ್ಮ ಯಾಕಮ್ಮ ಅಂತ ಹೇಳಿದಾಗ ರೀ ನೀವು ಇಬ್ಬರು ಅಭಿನಯ ನಿಜವಾಗ್ಲೂ ರೀ ಹಾಂ ಹಿಂಗೆಲ್ಲರೂ ಹಿಂಗೆ ಇದು ಬಿಟ್ಟರೆ ಹಾಂ ಭೇದ ಭಾವನೆ ಇಲ್ಲ ಅಂತ ಆಯಮ್ಮ ತಾಯಿ ಹೇಳಿದರು ನಮ್ಮ ಪ್ರಸಾದ್ ಅವರು ಆ ತಾಯಿ ಹೇಳಿದರು ಆಮೇಲೆ ಅಲ್ಲಿಂದ ಹಿಂಗೆ ಹಿಂಗೆ ಇದು ಮಾಡಿಕೊಂಡು ಹಿಂಗೆ ಗಡರಿ ಕ ರಾಮಣ್ಣವ್ರದ್ದು ಇನ್ನೇನು ಇನ್ನೊಂದು ಟೂ ಮಂತ್ಸು ಇಲ್ಲ ಒಂದು ಮಂತ್ಸ್ ಐತೆ ಅಷ್ಟೊತ್ತಿಗೆ ಆಯಮ್ಮ ಗ್ಯಾಸ್ ಬಸ್ಟ್ ಆಗಿಬಿಡ್ತು ಗ್ಯಾಸ್ ಬಸ್ಟ್ ಆದ ತಕ್ಷಣಕ್ಕೆ ಅವರು ಒಂಥರ ಮೂಡ್ ಅಪ್ಸೆಟ್ ಮಾಡ್ಕೊಂಬಿಟ್ರು ಏ ಹೋಗ್ರಪ್ಪ ಇನ್ನೇನು ನಾನು ಹೆಂಡ್ತೀನಿ ಹಿಂಗಾಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಅವರು ಅಶೋಕ್ ಬಸ್ತಿಯವರು ಅವ್ರ ಊರಿಗೆ ಹೋದರು ನಾನು ಇಲ್ಲೇ ಉಳ್ಕೊಂಡೆ ಇಲ್ಲಿ ಉಳ್ಕೊಂಡು ನಾನು ಯಾವಾಗಲೂ ಊರಿಂದ ಚಿತ್ರದುರ್ಗಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ನನಗೆ ಕಲೆ ಅಂದರೆ ಭಾಳ ಇಷ್ಟ ಈ ಶೂಟಿಂಗು ಕಲೆ ಅವು ಅಂದರೆ ಭಾಳ ಇಷ್ಟ ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿರ್ಬೇಕಾರೆ ಏನಂತಂದರೆ ಇಲ್ಲಿ ಕೆಲವು ಆರ್ಕೆಸ್ಟ್ರಾಗಳಿಗೆಲ್ಲ ಕೇಳಿದೆ ಗುರುರಾಜರ ಗುರುರಾಜರತ್ರ ಕೇಳಿದಾಗ ಅವ್ರು ಹೇಳಿದರು ಬನ್ನಿ ನಮ್ಮ ಆರ್ಕೆಸ್ಟ್ರಲ್ಲಿ ಅಭಿನಯ ಮಾಡಿ ಅಂತ ಹೇಳಿದರು ಆವಾಗ ಆ ಜಮಾನದಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದೊಳಗೆ ಅಲ್ಲಿ ಎಷ್ಟು ಕೊಡೋರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡೋರು ಪೇಮೆಂಟು ಅದನ್ನು ತಗೊಂಡು ಆಮೇಲೆ ನಾನು ರೂಮು ಗಂಗೆನಹಳ್ಳಿ ಇತ್ತು ಗಂಗೆನಹಳ್ಳಿಯಲ್ಲಿ ನಾನು ರೂಮ್ ಮಾಡಿದ್ದೆ ನೈಟ್ ಟೈಮ್ ಹೋಗ್ಬೇಕಾದ್ರೆ ಬಸ್ಸಿಲ್ಲ ಅವಾಗೇನು ಮಾಡಬೇಕು ನಾನು ಬಸ್ ಸ್ಟ್ಯಾಂಡಲ್ಲೇ ಸೂಟ್ಗೆ ಸಿಟ್ಕೊಂಡು ಹಿಂಗೆ ಮಲ್ಕೊತಿದ್ದೆ ಮ ಬಸ್ ಸ್ಟ್ಯಾಂಡಲ್ಲಿ ಆಮೇಲೆ ತಿರುಗಿ ಬೆಳಕರಿದ್ದು ಯಾವುದನ್ನ ಬಸ್ ಬಂತು ಅಂದರೆ ಮತ್ತೆ ಬಸ್ಸಿಗೆ ಹೋಗ್ತಿದ್ದೆ ಬರ್ತಾಯಿದ್ದೆ ಭಾಳ ಕಷ್ಟ ಬಿದ್ದು ಭಾಳ ಇತೆ ಬಿದ್ದು ಇದು ಮಾಡಿಕೊಂಡೆ ಆಮೇಲೆ ಒಂದು ಸತಿ ನಮ್ಮ ವಿಷ್ಣು ಅಣ್ಣವರು ಒಂದು ಶೂಟಿಂಗ್ ನಡೀತಿತ್ತು ಶಿವಶಂಕರ್ ಶೂಟಿಂಗಲ್ಲಿ ಅಲ್ಲಿಗೆ ನಾನು ಯಾರು ಕರ್ಕೊಂಡೋದ್ರು ಹೇಗೆ ಬರೋ ವಿಷ್ಣುವಣದು ಶೂಟಿಂಗ್ ನಡೀತಿದ್ದೆ ಬಾ ಹೋಗಿ ಬರೋಣ ಬರೋ ಮೀಟ್ ಅಂತ ಸರಿ ಅಂತೇಳಿ ನಾನು ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದಾಗ ವಿಷ್ಣು ಭಾರ್ಗವ ಸಾರು ಸುಮಾರು ಜನ ಎಲ್ಲ ಕೂತ್ಕೊಂಡಿದ್ರು ಕಂಟಿ ಸ್ಟುಡಿಯೋಲ್ಲಿ ಅಲ್ಲಿಗೆ ಹೋದಾಗ ವಿಷ್ಣು ಊಟ ಮಾಡ್ಕೊಂಡು ನೀವು ಹೊರಗೆ ಬಂದು ಬಂದರು ಗೇಟಿಂದ ಬಾಗ್ಲಿಂದ ಬಂದರು ಅವಾಗ ಅಣ್ಣ ನಮಸ್ಕಾರ ಅಣ್ಣ ಅಂದೆ ನಮಸ್ಕಾರ ಯಾರಪ್ಪ ಅಂತಂದರು ಅಣ್ಣ ನಿಮ್ಮ ಅಭಿನಯ ಮಾಡ್ತಾರೆ ಒಂದು ಊರು ನಿಮ್ಮದು ಅಂದ್ರು ನಮ್ಮದು ಚಿತ್ರದುರ್ಗ ಹಾಂ ಅಂತ ಓ ಹೌದಾ ಏನಪ್ಪ ಹೆಸ್ರು ನಿಮ್ಮದು ಅಂದರು ನನ್ನ ಹೆಸರು ಸುಳ್ಳು ಹೇಳಿಬಿಟ್ಟೆ ನನ್ನಲ್ಲಿ ಯಾಕೆಂದರೆ ಈಗ ನನ್ನ ಹೆಸರು ವರ್ಜನ ಹೆಸರು ಹೇಳ್ಬಿಟ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಬಿಡ್ತ ಅಂದ್ಬಿಟ್ಟು ರಾಜು ಅಂತ ಅಂತೇಳ್ಬಿಟ್ಟೆ ರಾಜು ಅಂತ ಹೇಳಿದ ತಕ್ಷಣಕ್ಕೆ ಅವರು ಓ ನಿಮ್ಮ ಚಿತ್ರದುರ್ಗನ ಬೇಲ್ವಣಿದಾರೆ ಗೊತ್ತ ನಿನಗೆ ಅಂತ ಹಾಂ ಗೊತ್ತು ಸರ್ ಗೊತ್ತು ಸರ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಿಮ್ಮ ಹೆಸರು ಅಲ್ಲಿ ಅಂತ ಇರಬೇಕಲ್ಲ ಅಂದು ಆ ಸರ್ ಏನು ಹಿಂಗೆ ಸಾರು ನನ್ನ ಮಾತು ಹಿಂಗೆ ಹೇಳ್ಬಿಟ್ರಂತ ಮಾತು ನನಗೆ ಮಾತೇ ಇಲ್ಲ ಅಷ್ಟು ನನಗೆ ಶಾಕ್ ಆಗ್ಬಿಡ್ತು ನನಗೆ ಆಮೇಲೆ ಯಾಕಪ್ಪ ಹಂಗೆ ಹೇಳಿದೆ ಅಂದರು ಇಲ್ಲ ನೀವೇನಾದರೂ ನಾನು ಒರ್ಜಿನಲ್ ಹೇಳ್ಬಿಟ್ರೆ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಬಿಡ್ತಾರೆ ಅಂದ್ಕೊಂಡ್ರೆ ನೋ ನೋ ಹೆಸರು ಹೇಳು ಇನ್ನೇನು ಅಭಿನಯ ಮಾಡ್ತೀಯಂತೆ ಆ ಬಂಧನ ಕೆಲವು ಅವ್ಯ ಮಾಡ್ತೀಯಂತೆಲ್ಲ ಹೌದಣ್ಣ ಬಟ್ ನೀವು ಸೂತ್ರಧಾರಿಗಳು ನೀವು ಮಾಡಿದ್ರೆ ನಾವೆಲ್ಲ ನಾನೇನೋ ಸ್ವಲ್ಪ ಅದು ಕೆಮಿಕಲ್ಸ್ ಹಾಕ್ಕೊಂಡು ಮಾಡ್ತಿದ್ದೆ ಅದು ಅಂತಂದಾಗ ವೈರಿ ಗುಡಿಯರಿಗೆ ಭಾಳ ಖುಷಿ ಅದು ಆಮೇಲೆ ಹಿಂಗೆ ಬರ್ತಾ 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 ಇರ್ಬೇಕಾರೆ ಶಾಂತಿಕ್ರಾಂತಿ ಶೂಟಿಂಗಲ್ಲಿ ಅಲ್ಲಿ ಶಾಂತಿಕ್ರಾಂತಿ ಶೂಟಿಂಗ್ ನಡಿಬೇಕಾದ್ರೆ ಆ ಶೂಟಿಂಗಲ್ಲಿ ನಾನು ಆ್ಯಕ್ಟ್ ಮಾಡಬೇಕಂತ ಸುಮಾರು ಅಷ್ಟೇ ಡೈರೆಕ್ಟ್ರಿಗೆ ಅವ್ರಿಗೆಲ್ಲ ಕೇಳಿದೆ ಎಲ್ಲ ಕೇಳಿದಾಗ ಇಲ್ಲರಿ ದೊಡ್ಡ ದೊಡ್ಡವರು ಇದ್ದಾರೆ ನಿನ್ಗೇನು ಸೀನ್ ಇದೆ ಏನು ಸೀನಲ್ಲಿ ಹೋಗ್ರಿ ಅಂತೇಳಿ ಅಂತ ಅಂದರು ರಜನಿಕಾಂತ್ ಆಮೇಲೆ ನಾನು ರಜಿಕಾಂತು ನಾಲ್ಕು ಲ್ಯಾಂಗ್ವೇಜ್ ಐತಲ್ಲ ಅದ್ರಾಗ ಏನಾದರೂ ಒಂದು ಸೀನ್ ಮಾಡ್ದಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಒಬ್ಬರನ್ನ ಕೇಳಿದೆ ಏಯ್ ಆ ಕೋಟ್ ಕೊಡಿರು ಸ್ವಲ್ಪ ಒಂದು ಎರಡು ಸೀನಿಂಗ್ ಹೋಗಿ ಬಂದುಬಿಡ್ತೀನಿ ಅಂದ್ರೆ ರೀ ಹೆಂಗೆ ಕೊಡೋಕಾಗುತ್ತೆ ಕಾಸ್ಟ್ಯಮರು ಹೆಂಗೆ ಕೊಡೋಕ್ಕಾಗುತ್ತೆ ಅಂದರು ಕೈ ಬಿತ್ತೀನಿ ಸಾಯಂಕಾಲಕ್ಕೆ ನೀವು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಸೊ ಕೊಡೋಣ ಇಲ್ಲಿ ಅಂಥೇಳಿಬಿಟ್ಟು ಕೋಟ್ ತೊಗೊಂಡೆ ಕೋಟ್ ತೊಗೊಂಡು ಅಲ್ಲಿ ಕ್ಯಾಮ್ರಾ ಮುಂದೆ ಹದಿನೇಳು ಆದಾಗ ಹಾಡಿದೆ ಆಡಿದೆ ಅಶ್ವಕೋಟ್ಲಲ್ಲಿ ಒಂದು ಹಾಡಿದೆ ಅದರಲ್ಲಿ ಸ್ಟೈಲಾಗಿ ಒಂದು ಹುಡುಗಿನ್ ಕರ್ಕೊಂಡು ವಿಷ್ಣುವಣ ಸ್ಟೈಲಾಗಿ ಹೋಗ್ತಾ ಇರ್ಬೇಕಾರೆ ಎಲ್ಲರೂ ನೋಡ್ಬಿಟ್ಟು ಏನು ರೀ ಈ ಹುಡುಗ ಯಾರು ರೀ ಇವನು ಒಳ್ಳೆಯ ಏನು ವಿಷ್ಣುವಣಂದು ಥರವೇ ಹೋಗ್ತಾನಲ್ಲ ಅಂತ ಹೇಳಿದಾಗ ಸರಿ ಒನ್ ಮೋರ್ ಅಂದರು ಮತ್ತು ಈ ಕಡೆ ಕರ್ಸಿಬಿಟ್ಟು ಈ ಕಡೆಯಿಂದ ಶಾರ್ಟ್ ಈ ಕಡೆ ಇರುತ್ತೆ ಇಲ್ಲಿ ಮಾಡಪ್ಪ ಮಾಡಪ್ಪ ಅಂತ ಅಷ್ಟೊತ್ತಿಗೆ ರಜನಿಕಾಂತ್ ಸರ್ ಅವರು ಅದನ್ನು ನೋಡಿದ್ದಾರೆ ನೋಡಿದಾಗ ಯಾರ ಹುಡುಗ ಈ ಥರ ಹಿಂಗೆಲ್ಲ ಜೂನಿಯರು ಈ ಥರ ಈ ಥರ ನೋಡಿರಿ ಆ ಹುಡುಗ ಹೆಂಗೆ ಹೋಗ್ತಾನೆ ಸುಮ್ನೆ ಒಂದು ಮೂರು ಅನ್ರಿ ಅದು ನೋಡೋಣ ಸ್ವಲ್ಪ ಅಂತ ಆಮೇಲೆ ಒಂದು ಮೂರು ಒಂದು ಮೂರು ಅಂತ ನೋಡಿದಾಗ ನಾನು ಇದೇನಪ್ಪ ನಾನು ಶ್ಯಾಡ್ ನಾನು ಸರಿಯಾಗಿ ನಾನು ಮಾಡ್ತಾ ಇದ್ದೀನೋ ಇಲ್ಲೋ ಇವರು ಯಾಕೆ ಹಿಂಗೆ ಹೇಳ್ತಾರೆ ನನಗೆ ಶಾಕ್ ಆಯಿತು ಆಮೇಲೆ ತಿರುಗಾಮ ಯಾರು ಬಂದುಬಿಟ್ಟು ಅಷ್ಟೆಂಟ್ ಹೇಳ್ ಏಯ್ ನಿನ್ನೂ ಮಾಡೋದಲ್ಲಿ ರಜನಿಕಾಂತ್ ಸಾರು ಅವರು ಇವರು ಸುಮಾರು ಜನ ಹಿಂದಿ ಆರ್ಟಿಸ್ಟ್ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅದೊಂದು ಅವ್ರು ಅಂದಮೇಲೆ ನನ್ನ ಮನ್ಸಿಗೆ ಏನಾಯ್ತು ಅಂದರೆ ಮೈ ಕೈ ಕೂದಲು ಶಾಕ್ ಆಯಿತು ಈಗ ನೋಡಿ ತೋರಿಸ್ತೀನಿ ಈಗ ಈಗ ಮಜಾ ಐತೆ ನೋಡಿ ಅಂದ್ಬಿಟ್ಟು ಅವ್ರು ಸ್ಟೈಲ್ ಹಿಡ್ಕೊಂಬಿಟ್ಟು ಆಮೇಲೆ ಅದನ್ನೋಡೋಕೆ ಚೆನ್ನಾಗಿ ಅಂದಾಗ ಹುಡುಗಿಂಗ್ ಕರ್ಕೊಂಡು ಹಿಂಗೆ ಎದೆ ಮೇಲೆ ಹಾಕ್ಕೊಂಡು ಏನು ಭಾಳ ಖುಷಿಯಿಂದ ಬಂದ್ವಿ ಆಮೇಲೆ ಎಲ್ಲ ಖುಷಿ ನಕ್ಕು 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 ಎಲ್ಲರೂ ಸುಮಾರು ಜನ ಎಲ್ಲ ನಕ್ಬಿಟ್ಟು ಏನಪ್ಪ ಏನಪ್ಪ ಆಮೇಲೆ ಅವ್ರದ್ದು ಏ ಒಳ್ಳೆ ಅಭಿನಯ ಮಾಡ್ತೀರಪ್ಪ ವಿಷ್ಣು ಅವ್ನವ್ರಿಗೆ ಗೊತ್ತಾ ನಿಮಗೆ ಗೊತ್ತು ಸರ್ ಭಾಳ ಪ್ರೀತಿ ಬಾ ಅಂತಂದು ಸರಿ ಹಂಗೆ ಹಂಗೆ ಒಡನಾಟ ಬೆಳೀತು 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 ಆಮೇಲೆ ವಿಷ್ಣು ಜೊತೆಯಲ್ಲಿ ನಾನು ಅಭಿನಯಿಸಿದೆ ಇದು ರಾಜಾದಿ ರಾಜ ಚಿತ್ರ ಅವಾಗಲೇ ಫಸ್ಟ್ ಪಿಕ್ಚರ್ ಅವ್ರ ಜೊತೆಯಲ್ಲಿ ರಾಜಾದಿ ರಾಜ ಒಳಗೆ ಅದರಲ್ಲಿ ನಮ್ಮ ಭಾರತಕ್ಕರ್ ತಮ್ಮ ಶೇಷಾದ್ರಿ ಶೇಷಾದ್ರಿ ಗ್ಯಾಂಗ್ ವಿಷ್ಣುವಿನ ತಂಗಿನ ನಾವು ಕಿಚಾಸಿ ಅವಳನ್ನ ಹಾಳು ಮಾಡೋದು ಆ ಸೀನ್ ಅದು ಆಮೇಲೆ ಅದರಲ್ಲಿ ವಿಲನ್ಗಳು ನಮ್ಮ ಶೇಷಾದ್ರಿ ಅವ್ರ ಕಡೆಗೆ ವಿಲನ್ ಅದರಲ್ಲಿ ಮಾಡಿ ಅವು ಭಾಳ ಅದೆಲ್ಲ ಆಮೇಲೆ ಶೇಷಾದ್ರಿ ಅವರು ಸತಿ ಭಾಳ ಖುಷಿಯಾದರು ಏನು ನಮ್ಮ ಆವರ್ದ ಆ್ಯಕ್ಟಿಂಗಿ ಇದು ಮಾಡ್ತಿರಲ್ಲ ಅಂತಂದರು ಅದು ನಿಜವಾಗ್ಲು ಅವರಿಂದ ನಾನು ಅನ್ನ ತಿಂತಾದೀನಿ ಅಂತೆಲ್ಲ ಹೇಳ್ದಾಗ ಭಾಳ ಖುಷಿ ಆಯಿತು ಹಿಂಗೆ ಎಲ್ಲ ಇದು ಮಾಡ್ಕೊಂಡಿರ್ಬೇಕಾದ್ರೆ ಇರ್ಬೇಕಾರೆ ಭಾಳ ಇದು ಮಾಡಿಕೊಂಡ್ರು ಆಮೇಲೆ ತಿರ್ಗ ಬರ್ತಾ ಬರ್ತಾ ಆಮೇಲೆ ನೀನು ಹಾಕರ ಹಾಲ ಸಕ್ಕರೆ ನೀನು ಹಾಕ್ಕ ಹಾಲೆಯಲ್ಲಿ ಒಂದು ದೃಶ್ಯ ಆಯಿತು ಅದರಲ್ಲಿ ಕಂಟ್ರಿ ಸ್ಟುಡಿಯೋಲ್ಲಿ ಅಲ್ಲ ಇದು ಪ್ಯಾಲೇಸಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇರ್ಬೇಕಾರೆ ಅಲ್ಲಿ ಇವರು ಉಮಾಶ್ರೀ ಮೇಡಮ್ಮು ಆಮೇಲೆ ಇವರು ನಮ್ಮ ಕಾಮಿಡಿ ಇವರು ಇದ್ದಾರೆ ಅವರೆಲ್ಲ ಕೂತ್ಕೊಂಡಿದ್ದರು ಅವರು ಊಟಕ್ಕೆಲ್ಲ ಇದು ಮಾಡೋದು ನಾನಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡಿದ್ದೆ ನಿಂತ್ಕೊಂಡಿರ್ಬೇಕು ನಾನದ ಚಾನ್ಸ್ ಕೇಳೋಣ ಅಂತ ಹೋದೆ ಕೇಳಿದಾಗ ಅಲ್ಲಿ ಬಂದು ನೋಡೋಣ ವಿಷ್ಣುವಣ ಶಾರ್ಟ್ಸಲ್ಲಿದ್ದಾರೆ ಆಮೇಲೆ ಅಂದ್ಕೊಂಡೆ ಆಮೇಲೆ ಅಂಬರೀಷ್ ಅಣ್ಣ ಬಂದರು ಅಂಬರೀಷ ಅಣ್ಣ ಬಂದ ತಕ್ಷಣಕ್ಕೆ ಏನರೋ ಶಾರ್ಟ್ಸ್ ಆಯಿತು ಹೆಂಗೋ ಅಂದ ತಕ್ಷಣಕ್ಕೆ ಆಗುತ್ತೆ ಅಂದ್ರೆ ಅವತ್ತು ಸಿರಿಟ್ ಉಳ್ಕೊಂತ ಆ ಕಡೆಗೆ ನಿಂತ್ಕೊಂಡು ನಾನು ಹಿಂಗೆ ತಿರುಗಿ ನೋಡಿದ್ರು ತಿರುಗಿ ನೋಡಿದ ತಕ್ಷಣಕ್ಕೆ ಯಾರು ಅವನು ಏನು ವೈಟ್ರೆಸ್ ಹಾಕೊಂಬಂದ್ಬಿಟ್ಟು ಏನು ಹಿಂಗೆ ಆ ಅವ್ನ ಲೊಡ್ಡೇನೋ ಇವ್ನ ಲೊಡ್ಡೇನೋ ನೋಡೋ ಅಂತಂದ್ರು ಇಲ್ಲ ಇವರು ಜೂನಿಯರು ಅವರು ಸೀನಿಯರು ಓಹೋ ಹೋ ದೊಡ್ಡ ಲೊಡ್ಡೆ ಚಿಕ್ಕ ಲೊಡ್ಡೆ ಆಹಾಹಾ ಹಾಂ ಹಾ ಎಂತ ಇದು ಅಂತ ಅಂಬರೀಶ್ ಅಣ್ಣ ಭಾಳ ತಮಾಷೆ ಮಾಡಿಕೊಂಡು ನನಗೆ ಅವ್ರು ಮಾತಾಡೋದು ನನಗೆ ಎಲ್ಲಿ ಹೊಡೆದ್ಬಿಡ್ತಾರಂತ ಯಾಕಂದ್ರೆ ಅವ್ರ ಮಾತು ಅವ್ರು ಏನು ಮಾತಾಡ್ತಾರೋ ಮನುಷ್ಯನ ಎಂಥರಿಗೂ ಶಾಕು ಅಂಬರೀಷ್ ಅಣ್ಣವ್ರು ಏನಂತಂದರೆ ಅವಾಗ ಹಂಗಕ್ಕೆ ಆಮೇಲೆ ತಿರುಗಿ ಬಂದರು ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಪ್ರೊಡಕ್ಷನಲ್ಲಿ ಬಂದುಬಿಟ್ಟು ಬನ್ನಿಸಿ ಊಟ ಮಾಡಿ ಅಂದರೆ ಕೆಲಸ ಮಾಡಿದ್ರೆ ಇದು ಮಾಡಬೇಕಂತ ಸರಿ ನಾಳೆ ಶೂಟಿಂಗ್ ಇದೆ ಬಾಪ ಅಂದರು ಅದೇ ಚಿತ್ರ ಆ ಚಿತ್ರದಲ್ಲಿ ಒಳ್ಳೆಯ ಸೀನಿತ್ತು ಅದರಲ್ಲಿ ಅವ್ರನ್ನ ಕಿಚಾಸೋದ್ ಸೀನ್ ಇತ್ತು ಅದನ್ನು ಸ್ವಲ್ಪ ಏನೋ ಪಾಸಿಂಗ್ ಆಗೋದು ಸ್ವಲ್ಪ ಡೈಲಾಗ್ ಇದಾಗ್ಬಿಟ್ಟು ಆ ಡೈಲಾಗ್ ಕಟ್ ಮಾಡಿಬಿಟ್ಟು ಬರ್ರೆ ಬಸ್ಸಲ್ಲಿ ಅಂತ ತಿಳ್ಕೊಂಡು ನಾವು ಓಡೋಗ್ತೀವಿ ಆ ವಿಷ್ಣುವಣವ್ರು ಏನಂತಾರೆ ಅಂದರೆ ನಾವಲ್ಲಿ ಅವ್ರು ಕಿಚಾಸ್ತಿರ್ತೀವಿ ಅವ್ರು ಏನಂತಾರೆ ಅಂದರೆ ಏಯ್ ನಿಮ್ಗೆ ಮಾನಂಬರ್ದು ಐತೆನು ಬಸ್ ಹತ್ತೋ ಹುಡುಗಿಯರ್ನೆಲ್ಲ ನೀವು ಚಿಕ್ಕ ಕಿಚಾಸ್ತೀರ ನನ್ನ ಮಕ್ಕಳ ನೀವು ಬೆಂಡೆತ್ ಬಿಡ್ತೀನಿ ಅಂತ ಅದು ಅದೆಲ್ಲ ಡೈಲಾಗ್ ಇತ್ತು ಆ ಡೈಲಾಗ್ ಕಟ್ ಮಾಡಿಬಿಟ್ಟವ್ರಿ ಬಟ್ ಬ ಬಸ್ ಒಂದೇ ಅದು ನೋಡಿಬಿಟ್ಟು ಬಸ್ ಹತ್ತದೊಂದೆ ಶಾರ್ಟ್ಸಿದ್ ಮಾಡಿಬಿಟ್ಟವ್ರ ಅದಾಯಿತು ಆಮೇಲೆ ಶಿವಣ್ಣ ಜೊತೆಗೆ ಗಂಡುಗಲಿ ಕುಮಾರರಾಮ ಅದರಲ್ಲಿ ನಾನು ಸುಮ್ಮನೆ ಹೋಗಿದ್ದೆ ಸರ್ನ ವಿಚಾರಿಸ್ಕೊಂಬರೋಣ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಕ್ಕೆ ಹೋಗೋಣ ಲೆಕ್ಕ ಹಾಕೊಂಡೆ ಅದರಲ್ಲಿ ಹೋದ್ರೆ ಸುಮಾರು ಜನ ನೋಡಿದ್ದಾರೆ ಸುಮಾರು ಜನ ನೋಡಿಬಿಟ್ಟು ಏ ಅವತ್ತು ತಿಮ್ಮಕ್ಕ ದಪ್ಪ ಐತೆ ಯಾರು ಬೇಡ ಶಿವಣ್ಣ ಡೂಪ್ ಹಾಕೋಕ್ಕೆ ಯಾರು ಬೇಡ ಅಲ್ಲಿ ಹೋಗ್ತಾನಲ್ಲ ಅವ್ನು ಕರೀರಿ ಅವನಂದರು ಅವಾಗ ನಾನು ಹೋದೆ ಏ ನಮ್ಮ ಹುಡುಗ ಬಿಡಪ್ಪ ಇವನು ಅಂತ ನನಗೆ ಗುಟ್ಟೆ ಶಿವಣ್ಣಂದು ಡೂಪ್ ಹಾಕ್ಸಿದ್ರು ಅದು ಗಂಡುಗಲಿ ಕುಮಾರರಾಮ ಫಸ್ಟ್ ರಾಜಣ್ಣರಿಗಿತ್ತು ರಾಜಣ್ಣರು ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂದರು ವಿಷ್ಣುವಣವ್ರಿಗೆ ಬಂತು ವಿಷ್ಣುವಣ ಮಾಡಬೇಕಾಯ್ತು ಗಂಡುಗೊಲಿ ಕುಮಾರರಾಮ ಆಮೇಲೆ ವಿಷ್ಣುವಣ ಇಲ್ಲಪ್ಪ ನಾನು ಮಾಡಲ್ಲ ಅವ್ರು ದೊಡ್ಡೋರೇ ಇಲ್ಲ ಅಂತ ಅಂದಮೇಲೆ ನಾನು ಯಾಕೆ ಮಾಡೋಣ ಅಂತೇಳಿ ಅಂದರು ಹೇಳಿದ್ದು ಭಾರ್ಗವ್ ಸರ್ ಹೇಳಿದ್ದು ನೋಡು ನಿಮ್ಮ ವಿಷ್ಣುಗೆ ಹೇಳಿದ್ದೆ ಅವರು ಮಾಡು ಅಭಿನಯ ಮಾಡಂದರೆ ಆ ಬೇಡ ನಾನು ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ತಿರ್ಗ ನೀನು ನೋಡಿ ಇಲ್ಲಿ ಡೂಪ್ ಆಗ್ತದೆಯಾ ಅವರು ಚಾನ್ಸು ಅದೇನು ನೋಡೋ ಅಂತಂದ್ರು ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಡೂಪ್ ಹಾಕಿದಾಗ ಡೂಪ್ ಆಗ್ತಾ ಇದ್ದರೆ ಅಲ್ಲಿ ಶಿವಣ್ಣಂಥರ ಆ್ಯಕ್ಟಿಂಗ್ ಬರ್ತಾಯಿಲ್ಲ ಅಲ್ಲಿ ವಿಷ್ಣುವಣ ಆ್ಯಕ್ಟಿಂಗೇ ಬರುತ್ತೆ ಅಲ್ಲೆಲ್ಲರೂ ಸುಮಿತ್ರಮ್ಮ ಪ್ರತಿಯೊಬ್ಬರು ಅವ್ರಿಗೆ ನೋಡಿಬಿಟ್ಟು ಬಿದ್ದು ಆಗ್ತಾರೆ ತಮ್ಮ ಅಂತ ಕತ್ತಿಕ್ಕೆ ಬೇಕಾರೆ ನಾನು ಅಣ್ಣ ಅಯ್ಯೋ ಕೈ ಬಿಡಪ್ಪ ಶಾರ್ಟ್ಸ್ ತಿಂದಾಕ್ಬಿಡ್ತೀನಿ ನೀನು ಅಂತೇಳಿ ಭಾಳ ತಮಾಷೆ ಅಲ್ಲಿದ್ದರೆಲ್ಲರೂ ಒಂದು ಹತ್ತು ದಿನ ಶೂಟಿಂಗ್ ಆಗಿತ್ತು ನಾನು ಹೋದ ತಕ್ಷಣಕ್ಕೆ ತಮಾಷೆ 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 ನಾನು ಶಿವ ಶಿವಣ್ಣ ಬರೋಂಗಿಲ್ಲ ಶಿವಣ್ಣ ಬರ್ತಾರೆ ತಪ್ಕೊತಾರೆ ನೀನು ವಿಷ್ಣುವರ್ಧನ್ ಅಲ್ಲ ವಿಷ್ಣುವಂಕಲ್ ಅಲ್ಲ ನೀನು ಶಿವಣ್ಣ ಶಿವರಾಜ್ಕುಮಾರ್ ಕುಮಾರ್ ಏನು ತಪ್ಕೊಂಡ್ರು ಆ ಒಳಗಿರೋ ರಕ್ತ ಸುಮ್ಕಿರುತ್ತಾ ಹಾಂ ವಿಷ್ಣುವಣ ಥರನೇ ಅಭಿನಯ ಆಮೇಲೆ ಅಲ್ಲೆಲ್ಲ ಇದೆಲ್ಲ ಆಯಿತು ಅಲ್ಲಿಂದ ಸುಮಾರು ಎಲ್ಲ ಆಯಿತು ಆರ್ಕೆಸ್ಟ್ರಾ ಇವೆಲ್ಲ ಇದೆಲ್ಲ ಆಯಿತು ಹಿಂಗೆ ನಾನು ನಡ್ಕೊಂತ ಬರ್ತಾಯಿದ್ದೆ ಇವತ್ತು ನಾನು ಐ ಟಿ ಹೋದ್ರೂ ಮೂರು ತಿಂಗಳು ಐ ಟೆ ಹೋದೆ ಅಷ್ಟೊತ್ತಿಗೆ ನನ್ನ ತಂದೆ ತೀರ್ಕೊಂಬಿಟ್ರಲ್ಲ ಅದನ್ನು ಇದೇ ಜರ್ನಿ ಮಾಡ್ಕೊಂಬಂದೆ ಇದೇ ವೃತ್ತಿ ಅಂತ ಮಾಡ್ಕೊಂಬಂದೆ ಇನ್ಮೇಲೆ ಹಿಂಗೆ ಜರ್ನಿ ನಡ್ಕೋದು ನಡೀತಾ ಇದ್ದೆ ಆದ್ರಿಗೆ ಕೊರೋನಾ ಬಂದುಬಿಟ್ಟು ಭಾಳ ಕಷ್ಟ ಆಗ್ಬಿಡ್ತು ಕ ಕಲಾವಿದ ಜೀವನ ಭಾಳ ಕಷ್ಟ ಆಗ್ಬಿಡ್ತು ಕಷ್ಟ ಅಂದರೆ ನಿಜವಾಗ್ಲೂ ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತು ಈ ಕೊರೋನಾ ಬಂದುಬಿಟ್ಟು ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಎಷ್ಟು ನೋವು ಅಂತಂದರೆ ಅಂದರೆ ಈಗ ನನಗೆ ಭಾಳ ನೋವಾಗ್ತಿದೆ ವಿಷ್ಣುವಣ ಸತ್ತಾಗ ಭಾಳ ನೋವು ಪಟ್ಕೊಂಡೆ ಇವತ್ತು ಅಂಥ ವ್ಯಕ್ತಿ ಇವತ್ತು ಇವತ್ತು ಚಿತ್ರ ನೋಡಿದರೆ ಅವ್ರನ್ನ ಬದುಕಿದ್ದಾರೆ ಅಂತ ಲೆಕ್ಕ ಆಗುತ್ತೆ ಇವತ್ತು ಈ ಕೆಲವು ಚಿತ್ರಗಳು ಮಾಡ್ತಾರೆ ಬಟ್ ಆ ಥರ ಎಲ್ಲ ಈ ರಾಜ್ಕುಮಾರು ವಿಷ್ಣುವರ್ಧನ್ ಅಂಬರೀಷ್ ಅವರು ಅದು ಮಾಡಬೇಕಾರೆ ಶಂಕರ್ನಾಗು ಎಷ್ಟು ಖುಷಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಖುಷಿ ಇರುತ್ತೆ ಹಾಗೆ ಉದಾಹರಣೆಗೆ ನಾನು ಹುಬ್ಳಿಗೆ ಹೋಗಿದ್ದೀನಿ ಹುಬ್ಳಿಯಲ್ಲಿ ಅಣ್ಣ ತಮ್ಮಗಳು ಕಿತ್ತಾಡ್ಕೊಂಡು ಜಗಳ ಮಾಡಿಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ಈ ಯಜಮಾನ ಚಿತ್ರ ಬಂದ ಮೇಲೆ ಅವರೆಲ್ಲ ಅಣ್ಣ ತಮ್ಮಗಳಲ್ಲ ನೋಡಿ ವಿಷ್ಣುವಣರು ಎಲ್ಲ ಅಣ್ಣ ತಮ್ಮಗಳು ಎಲ್ಲ ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿದ್ದಾರೆ ನಾವು ಹ್ಞೂ ಆ ಥರ ಯಾಕೆ ಇರಬಾರ್ದು ಅಂತಂದರು ಅಂದರೆ ಇವತ್ತು ಹುಬ್ಳಿ ಬೆಳಗಾಂ ಧಾರವಾಡ ಎಲ್ಲಿಗೆ ಹೋಗಲಿ ಅಷ್ಟು ಪ್ರೀತಿ ವಿಶ್ವಾಸ ಇಕ್ಕ ವಿಷ್ಣುವಣ್ಣಿಗೆ ಏನು ಬೆಲೆ ಕೊಡ್ತಾರೋ ಆ ಥರ ಬೆಲೆ ಕೊಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ವಿಷ್ಣುವಣ್ಣ ಸಮಾಧಿ ಹತ್ರ ಹೋದರೆ ವಯಸ್ಸಾದರೆಲ್ಲ ಬಂದುಬಿಟ್ಟು ನಾನು ಖಾಲಿ ಬೀಳ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಯಾಕಮ್ಮ ಖಾಲಿ ಅಂದರೆ ನಾನು ನಿಮಗೆ ಕೈ ಖಾಲಿ ಇಲ್ಲ ಅವ್ರ ರೂಪದಲ್ಲಿ ನೀವು ಇದ್ದಿರಿ ಯಾಕಂದರೆ ವಿಷ್ಣುವಣ ನೋಡ್ದಂಗೆ ಆಗುತ್ತೆ ಯಾಕೆಂದರೆ ಅದು ಎಷ್ಟು ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವಿಷ್ಣು ಅಂಕಲ್ ವಿಷ್ಣು ಅಂಕಲ್ ಅಂತ ಬಹಳ ಪ್ರೀತಿ ಇದು ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಈ ನಮ್ಮ ಸರ್ಕಾರಕ್ಕೊಂದು ಮಾತು ಹೇಳಬೇಕು ರಾಜ್ಯೋತ್ಸವ ಪ್ರಶಸ್ತಿ ಸುಮಾರು ಜನಕ್ಕೆ ಅವ್ರವ್ರಿಗೆ ಕೊಟ್ಕೊತಾರೆ ನಮ್ಮಂಥ ಕಲಾವಿದರಿಗೆ ಎಷ್ಟು ಕಷ್ಟ ಬಿದ್ದು ಎಷ್ಟು ಇದು ಮಾಡ್ತಾಯಿದ್ವಿ ನಮ್ಮಂಥ ಕಲಾವಿದರಿಗೆ ಅಯ್ಯೋ ಮಾಡಿದರೆ ಎಷ್ಟು ಖುಷಿಯಾಗುತ್ತೆ ಹ್ಞೂ ಹಾಗೆ ಇದ್ದಂಥವ್ರಿಗೆ ಕೊಟ್ಬಿಟ್ರೆ ನಾವು ನಮ್ಮಂಥ ಕಲಾವಿದರೂ ಎಷ್ಟು ಇದು ಮಾಡ್ತಾಯಿದ್ವಿ ಹಾಂ ಭಾಳ ನೋವಾಗ್ತದೆ ಹಾಗೇ ನಮ್ಮ ಇವರು ಯಾರು ಕನ್ನಡ ಸಂಸ್ಕೃತಿ ಇಲಾಖೆ ಇದಾಗಿದ್ದಾರಲ್ಲ ಸುನಿಲ್ ಸುನಿಲ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಕೆಲಸ ಅಂತಂದರೆ ಇದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಫಸ್ಟ್ ಬಂದೇ ಅವರು ಇಲಾಖೆಯನ್ನು ಎಲ್ಲ ಸ್ವಚ್ಛ ಮಾಡಿ ಈ ಕಲಾವಿದರಿಗೆ ಇದು ಮಾಡಬೇಕು ಒಳ್ಳೇದು ಮಾಡಬೇಕಂತ ಫ ಯಾರೂ ಮಾಡಿಲ್ಲ ಯಾಕಂದ್ರೆ ನಾನು ಓದು ಸರ್ಕಾರದಲ್ಲಿ ನಾನು ಹೇಳಿದ್ದೆ ಹಾಂ ಕಲಾವಿದರಿಗೆ ಒಂದು ರೀತಿ ಹಾಂ ಅವ್ರಿಗೆ ಮಾಸಸ್ಥಾನ ಬೇಕು ಅಂತ ಕೇಳಿದಾಗ ಭಾಳ ಇದು ಕಲಾವಿದರಿಗೆ ಎಷ್ಟು ಕಷ್ಟ ಇದೆ ಅಂದರೆ ಅಲ್ಲ ತಿಂಗಳಿಗೆ ಒಂದು ಇನ್ನೂರು ರೂಪಾಯಿ ಇದು ಮಾಡ್ಕೊಂಡು ಹೋದ್ರೂ ಅಲ್ಲ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಇದು ಮಾಡ್ಕೊಂಡು ಹೋದರೆ ಅವ್ರ ಜೀವನ ಇದಾಗುತ್ತೆ ಹಾಂ ಅದು ಏನು ಮಾಡ್ದಲ್ಲೇ ನಿಜವಾಗ್ಲೂ ಕಲಾವಿದ್ರದ್ದು ನೊಂದು ಭಾಳ ಕಷ್ಟ ಆಗಿಬಿಟ್ಟಿದೆ ಅವ್ರದ್ದು ಎಲ್ಲ ಕಲಾವಿದರಿಗೆ ಅವರು ಸ್ವಲ್ಪ ಇದು ಮಾಡಿಕೊಂಡ್ರೆ ಖುಷಿಯಾಗುತ್ತೆ ಆಮೇಲೆ ಗಣೇಶನ ಹಬ್ಬಕ್ಕೂ ಎಲ್ಲ ಇದಾಗುತ್ತೆ ನಿಜವಾಗ್ಲೂ ನನಗೆ ನಾನು ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಮಾಸಾಸ್ತಾನ ಎಲ್ಲ ಇದು ಮಾಡಿಕೊಂಡ್ರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೆ ಆ ಒಂದೇನೋ ಬದುಕೊಂತಾರೆ ಭಾಳ ಕಷ್ಟ ಇದೆ ನಿಮ್ಮ ಮಾತು ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ